ಕನ್ನಡ, ಇಂಗ್ಲಿಷ್, ತೆಲುಗು, ತಮಿಳ, ಮಲಯಾಳಂ, ಕೊಂಕಣಿ, ಕೊಡವ, ಅಸ್ಸಾಮಿ, ಬ್ಯಾರಿ, ಪಂಜಾಬಿ ಮತ್ತು ಮರಾಠಿ ಸೇರಿದಂತೆ ಒಟ್ಟು 13 ಭಾಷೆಗಳಲ್ಲಿ ಕಟಕ ಸಿನಿಮಾ ಟ್ರೈಲರ್ ಬಿಡುಗಡೆಗೊಳ್ಳಲಿದೆ. ನಾನು ಮತ್ತು ನನ್ನ ತಂಡ ನಿಜಕ್ಕೂ ಅಚ್ಚರಿಗೊಂಡಿದ್ದೇವೆ. ನನ್ನ ಹಿಂದಿನ ಕುಂದಾಪುರ ಕನ್ನಡದ 2 ಸಿನಿಮಾಗಳು 13ನೇ ತಾರೀಕಿನಂದೇ ಬಿಡುಗಡೆಯಾಗಿದ್ದವು. ನಾನು ಈ ಮೊದಲು 13ರ ಸಂಖ್ಯೆಯನ್ನು ಅದೃಷ್ಟಹೀನ ಎನ್ನುತ್ತಿದ್ದೆ, ಆದರೆ ಅದೇ ಸಂಖ್ಯೆ ನನ್ನ ಪಾಲಿಗೆ ಅದೃಷ್ಟದ ಸಂಖ್ಯೆಯಾಗಿದೆ. ಹಲವು ನಿರ್ದೇಶಕರು ಬೇರೆ ಬೇರೆ ಭಾಷೆಗಳಲ್ಲಿ ಅವರ ಟ್ರೇಲರ್ಗಳಿಗೆ ಕತ್ತರಿ ಪ್ರಯೋಗ ಮಾಡುತ್ತಿದ್ರು, ಆದರೆ ಈಗ ಅದೇ ನಿರ್ದೇಶಕರು ಅವರವರ ಸ್ವಂತ ಭಾಷೆಗಳಲ್ಲಿ ಟ್ರೇಲರ್ ಡಬ್ಬಿಂಗ್ ಮಾಡುತ್ತಿದ್ದಾರೆ. ಇಲ್ಲಿಯವರೆಗೆ ತಮಿಳು, ತೆಲುಗು ಹಾಗೂ ಮಲಯಾಳಂಗಳಲ್ಲಿ ಡಬ್ಬಿಂಗ್ ಪ್ರಕ್ರಿಯೆ ನಡೆಯುತ್ತಿದೆ. ಅಸ್ಸಾಮಿ ಮತ್ತು ಮರಾಠಿ ಸಿನಿಮಾ ತಯಾರಕರಿಂದ ಉತ್ತಮ ರೆಸ್ಪಾನ್ಸ್ ಸಿಗುತ್ತಿದೆ. ಹಾಗೆಯೇ ಕೊಂಕಣಿ ಮತ್ತು ತುಳು ಭಾಷೆಗಳಲ್ಲೂ ಕೂಡ ಅದ್ಭುತ ಪ್ರತಿಕ್ರಿಯೆ ಸಿಗುತ್ತಿದೆ. ಸಿನಿಮಾದ ಡಬ್ಬಿಂಗ್ ಮಾರಾಟ ಹಕ್ಕು ಈಗಾಗಲೇ ಖರೀದಿಯಾಗಿದೆ. ಕಾಸ್ಮೋಪಾಲಿಟಿನ್ ಸಿಟಿಯಾದ ಬೆಂಗಳೂರಿನಲ್ಲಿ ವಿವಿಧ ಭಾಷೆಗಳ ಜನರಿದ್ದಾರೆ. ಡಬ್ಬಿಂಗ್ ವರ್ಷನ್ ಮುಂದಿನ 3 ವಾರಗಳ ನಂತರ ಬಿಡುಗಡೆಯಾಗಲಿದೆ. ಕಟಕ ಸಿನಿಮಾ ಮಾಟಮಂತ್ರದ ಕುರಿತ ಕಥೆಯಾಗಿದೆ. ಎನ್ಎಸ್ ರಾಜಕುಮಾರ್ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ. ಬ್ಯೂರೋ ವಿಪೋ ನ್ಯೂಸ್, ಮಂಗಳೂರು.